ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಪಾವಗಡ ತಾಲೂಕಿನ ಬಲ್ಲೇನಹಳ್ಳಿ ಗ್ರಾಮದ ಅಂಬೇಡ್ಕರ್ ಪ್ರತಿಮೆ ಬಳಿ ಅಂಬೇಡ್ಕರ್ ಅವರ ಜಯಂತ್ಯುತ್ಸವವನ್ನು ಆಚರಣೆ ಮಾಡಲಾಯಿತು. ವಿಶ್ವ ಕಂಡ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಲ್ಪಿಸಿದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಂವಿಧಾನದ ಅಡಿಯಲ್ಲಿ ಭಾರತೀಯ ವ್ಯವಸ್ಥೆ ಮುನ್ನಡೆಯುತ್ತಿರುವುದು ನಮ್ಮೆಲ್ಲರ ಸುದೈವ. ಸಂವಿಧಾನದ ಮೀಸಲು ವ್ಯವಸ್ಥೆಯಿಂದ ನಮ್ಮೆಲ್ಲರ ಬದುಕು ಹಸನಾಗಲು ಸಾಧ್ಯವಾಗಿದೆ. ಜಾತಿ ವ್ಯವಸ್ಥೆಯ ಮಧ್ಯೆ ಅನೇಕ ರೀತಿಯ ಕಡುಕಷ್ಟದಲ್ಲಿ ಶಿಕ್ಷಣ ಪಡೆದಿದ್ದ ಅವರು ವಿದೇಶದ ವಿವಿಗಳಲ್ಲಿ ಉನ್ನತ ವ್ಯಾಸಂಗ ಮಾಡುವ ಮೂಲಕ ಅನೇಕ ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಹೀಗಂತ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅಂಬೇಡ್ಕರ್ ಅವರ ಬಗ್ಗೆ ತಿಳಿಸಿದ್ರು. ಅದಕ್ಕೆ ಪ್ರೇಮ್ ಅವ್ರು ಹೇಳಿದ್ರು, ಯುವಕರಿಗೆ ಈ ಸಮಾಜವನ್ನು ಬದಲಾವಣೆ ಮಾಡತಕ್ಕಂತ ಶಕ್ತಿ ಇರೋದು ಒಂದು ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸದ ಮುಖ್ಯವಾಗಿ ಮಾತ್ರ ಬದಲಾವಣೆ ಮಾಡಬೇಕು, ಬಿಟ್ಟರೆ ಇನ್ಯಾವುದನ್ನೂ ಸಾಧ್ಯ ಇಲ್ಲ. ಅದೊಂದು ಬದಲಾವಣೆ ಆದ್ರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಕಲ್ಪಿಸಬಹುದು. ಒಂದು ಪೆನ್ನಿಗೆ ಪ್ಲಾಟೋ ಪೆನ್ನಿಗೆ ಅದೇ ಮೂರು ದಿನ ಕೂಲಿ ಬಂದಿದೆ ಒಂದು ಪ್ಲಾಟೋ ಪೆನ್ನಿಗೆ. ನನ್ನ ಸ್ನೇಹಿತರೆಲ್ಲ ಪ್ಲಾಟೋ ಪೆನ್ನಲ್ಲಿ ಬರೀತಾರೆ ಹೈಸ್ಕೂಲಲ್ಲಿ. ನನಗೆ ಯಾವ್ದು ಮರ್ಚೆಂಟ್ ಅಂತ ಇತ್ತು, ಬರೆದ್ರೆ ಕೈಯೆಲ್ಲ ಕೈಯಲ್ಲಿ ನೋಟ್ಸ್ ಎಲ್ಲ ಚಿತ್ರ ಇರೋದು. ಮೂರು ದಿನ ಕೂಲಿ ಹೋದ್ರೆ ಮೇಸ್ಟ್ರು ಮನೆ ಕಳಿಸಿದ್ರು ವಾಪಸ್, ನಿಮ್ಮ ಅಪ್ಪ ಕರ್ಕೊಂಡ್ಬರು, ಮೂರು ದಿನ ಆಬ್ಸೆಂಟ್ ಆಗಿದ್ದೆ ಅಂತ. ಫಾರ್ ರುಪೀ ₹1 ಕೂಲಿ ಆಗುತ್ತೆ. ಮೋಸ್ಟ್ಲಿ 73 ಏನು ನನಗೆ ಗೊತ್ತಿರೋದು 73. ಮೂರು ದಿನ ಕೂಲಿ ಹೋದ್ರೆ ಮೇಸ್ಟ್ ಮನೆ ಕಳಿಸ್ಕೊಂಡು ಭಯ ಆಯ್ತು. ನಮ್ಮ ಅಪ್ಪನ ಕೈ ಹೇಳಿದ್ರೆ ಬೈತಾನೆ ಹೊಡಿತಾನೆ. ಸ್ಕೂಲ್ ಕೋಡ್ ಅಂದ್ರೆ ಸಂಬಳ ಪೈ ಸ್ಕೂಲ್ ಕೋಡ್ ಅಂದ್ರೆ ಸ್ಕೂಲ್ ಪಂಪಿಸ್ದೆ ನಾವು ತಪ್ಸ್ಕೊಂಡು ಅಂತ ಹೇಳ್ತಾರೆ ಮಯಪ್ಪ. ನಮ್ಮ ತಾಯಿ ಹೇಳಿದ್ವಿ ನನ್ನ ಮಗ ನಮ್ಮ ಮೂರಿಂದ ಎಲ್ಲ ಓದ್ಬೇಕು ಅಂತ. ಎಲ್ಲ ಓದ್ಬೇಕು ನಮ್ಮ ಮೂರಿಂದ ಅಂದ್ರೆ ಪ್ರೌಢಶಾಲೆ SLC ಅದೊಂದೇ ನನ್ನ ಗ್ರಾಫ್ಗೆ ಇಟ್ಕೊಂಡು. ಶ್ರೀನಾಥ್ PG ಅಮೋಘ TV ಪಾವಗಡ. ಎರಡು ಕುಟುಂಬಗಳ ನಡುವೆ ನಡೆದ ಗಲಾಟೆಯಲ್ಲಿ 3 ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ಪಿರುವ ಘಟನೆ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹಣದ ವ್ಯವಹಾರ ಸಂಬಂಧಿತ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆದಿದ್ದು, ಗಲಾಟೆಯಲ್ಲಿ ಮಧ್ಯ ಬಂದ 3 ವರ್ಷದ ಶ್ರೀನಿಧಿ ಕಾಡಪ್ಪ ಎನ್ನುವ ಬಾಲಕಿ ಎದೆ ಮೇಲೆ ಕಾಲಿಟ್ಟು ಪಾಪಿಗಳು ಕೊಲೆ ಮಾಡಿದ್ದಾರೆ ಹೀಗೆಂದು ಪೋಷಕರು ಆರೋಪಿಸಿದ್ದು, 4 ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಗೆಲುವು ಸಾಧಿಸಲಿದ್ದಾರೆ ಅಂತ KH ಮುನಿಯಪ್ಪ ಆಪ್ತ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿರುವ ಬಗ್ಗೆ ಮಾತನಾಡಿದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರ KH ಮುನಿಯಪ್ಪನವರ ಭದ್ರಕೋಟೆಯಾಗಿತ್ತು. ಹಿಂದೆ ಅವರು 7 ಬಾರಿ ಆಯ್ಕೆಯಾದಾಗ 5 ಜನ ಬೆಂಬಲ, ಇದೀಗ ಮತ್ತೊಮ್ಮೆ ವಾತಾವರಣ ಕಂಡು ಬಂದಿದ್ದು ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಗೆಲ್ಲುವ ಮುನ್ಸೂಚನೆ ಸಿಕ್ಕಿದೆ ಅಂತ ತಿಳಿಸಿದರು. ಹರ್ಷವರ್ಧನ್ ಅಮೋಘ TV ಕೋಲಾರ. ಕಾಂಗ್ರೆಸ್ನ ಭದ್ರ ಬುನಾದಿ 7 ಸಾರಿ ಅವರು ಗೆದ್ದಿದ್ರು. ಈಗ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಅಭ್ಯರ್ಥಿಯಾಗಿ ಗೌತಮ್ ಅವರನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕೋಲಾರ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. KH ಪುನಿಯಪ್ಪನವರು 4-5 ಬಾರಿ ಬಂದು ಕೋಲಾರ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದಾರೆ. ರಾಹುಲ್ ಜಿ ಬಂದಿದ್ದಾಗ ಬಂದಿದ್ದರು, DK ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಬಂದಿದ್ದಾಗ ಬಂದಿದ್ದರು, ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡಿದ್ದು. ಈಗ ಅವರು ರಾಷ್ಟ್ರೀಯ ನಾಯಕರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜವಾಬ್ದಾರಿ ವಹಿಸಿದ್ದಾರೆ. ಮತ್ತು ಕೇರಳಕ್ಕೂ ಕೂಡ ಅವರು ಹೋಗಿ ಚುನಾವಣಾ ಪ್ರಚಾರ ಮಾಡಿ ಬಂದಿದ್ದಾರೆ. ಅವರ ಅನುಯಾಯಿಗಳು ಕೋಲಾರ ಜಿಲ್ಲೆಯಲ್ಲಿ ಯಾರಿದ್ದರು ಅವ್ರಿಗೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಶಿಸ್ತು ಮತ್ತು ಬದ್ಧತೆಗೆ ಅನುಗುಣವಾಗಿ ಕೋಲಾರ ಕ್ಷೇತ್ರ ಅಭ್ಯರ್ಥಿ ಗೆಲ್ಲಬೇಕು ಅಂತ ನಮಗೆಲ್ಲ ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದ. ಅದಾದ ಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿ ಗೌತಮ್ ಅವರ ಗೆಲುವಿಗೆ ಅತ್ಯಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದೇವೆ. ಗೌತಮ್ ಅವರು ಕೋಲಾರ ಕ್ಷೇತ್ರದಲ್ಲಿ ಅತ್ಯಂತ ಬಹುಮತದಂತ ಗೆಲ್ತಾರೆ, ಅದೊಂದು ಸಂತೋಷದ ವಿಚಾರ. ಇವತ್ತಿನ ಹುರುಪು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಹುರುಪು ಕಂಡಾಗ ಅದೇ KH ಮುನಿಯಪ್ಪನವರ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನು ಹುರುಪಿತ್ತು ಅದೇ ಹುರುಪು ಕಾಣ್ತಾ ಇದೆ. ಅವ್ರು ಗೆಲ್ತಾರೆ, ಗೆಲ್ಲಿ ಅಂತ ನಾನು ಕೂಡ ಮನಸ್ಫೂರ್ತಿಯಾಗಿ ಅವ್ರನ್ನ ಅಭಿನಂದಿಸ್ತೀನಿ.
ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಭಿಕ್ಷಾಟನೆ ಪದ್ಧತಿ ಹೆಚ್ಚಾಗಿದ್ದು, ಭಿಕ್ಷಾಟನೆ ಪದ್ಧತಿಯಲ್ಲಿ ಸಾಕಷ್ಟು ಮಕ್ಕಳು ತೊಡಗಿಸಿಕೊಂಡಿದ್ದಾರೆ ಅಂತ ಆರೋಪಿಸಿ ಸಿಡಿಪಿಒ ಅಧಿಕಾರಿ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣ ಸೇರಿದಂತೆ ನಾನಾ ಕಡೆ ಚಿಕ್ಕ ಮಕ್ಕಳು ಸೇರಿದಂತೆ ಹಿರಿಯರು ಭಿಕ್ಷಾಟನೆ ಮಾಡುತ್ತಿದ್ದು ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದೆ. ಮಕ್ಕಳನ್ನು ಸರಿದಾರಿಗೆ ತರಬೇಕಾದ ಮಾನ್ವಿ ಸಿಡಿಪಿಒ ಮನ್ಸೂರ್ ಅಹಮದ್ ಅದೇನು ಡ್ಯೂಟಿ ಮಾಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೋಲಾರದ ಬಂಗಾರಪೇಟೆ ನಗರದ ಬಸ್ ನಿಲ್ದಾಣದ ಬಳಿ ಫೆಬ್ರವರಿ 25ರಂದು ಬೈಕ್ನಲ್ಲಿ ಬಂದು 1.40 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳುವಾಗಿದ್ದ ಚಿನ್ನಾಭರಣ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಗಾರಪೇಟೆಯ ಚಿನ್ನಾಭರಣ ಮಳಿಗೆಗಳಿಗೆ ಆಭರಣ ಸರಬರಾಜು ಮಾಡಲು ಬಂದಾಗ ಬೈಕ್ನಲ್ಲಿ ಬಂದಿದ್ದ 5 ಕಳ್ಳರು 1.40 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದ ಬಂಗಾರಪೇಟೆ ಪೊಲೀಸರು ಆಂಧ್ರದ ಕೆಡಿಪೇಟೆ ನಿವಾಸಿ ಶ್ರೀಕಾಂತ್, ಹರಿಕಿರಣ್, ಮೇಖಲ ಲಾವ ಹಾಗೂ ಒರಿಸ್ಸಾ ಮೂಲದ ಹರೀಶ್ ದಾಸ್, ಲಕ್ಷ್ಮೀದಾಸ್ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲವೊಂದು ಏನೋ ಒಂದು ಹಣ್ಣು ತರಕಾರಿನ ತಗೊಳ್ಳೋಕ್ಕೆ ನಿಂತ್ಕೊಂಡಾಗ ಅವರ ಗಮನ ಬೇರೆಡೆ ಸೆಳೆದು ಮೋಟರ್ ಸೈಕಲಲ್ಲಿ ಬಂದ ಆರೋಪಿಗಳು ಬಂಗಾರದ ಆಭರಣ ಸರ ಬಂಗಾರದ ಸರ ಇದ್ದ ಅವರ ಬ್ಯಾಗನ್ನು ಅಪಹರಿಸ್ಕೊಂಡು ಅಥವಾ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಅದರ ಸಲುವಾಗಿ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಗಮನ ಬೇರೆಯವರಿಗೆ ಸೆಳೆದು ಮತ್ತು ಕಳ್ಳತನ ಪ್ರಕರಣ ದಾಖಲಾಗಿರುತ್ತೆ. ಆ ದಿನ ಕಳ್ಳತನವಾದ ಬಂಗಾರದ ಆಭರಣಗಳ ಮೊತ್ತ ಸುಮಾರು 1.40 ಕೋಟಿ ರೂಪಾಯಿದ ಆಗಿರ್ತದೆ. ಇದರಲ್ಲಿ ತನಿಖೆಯನ್ನು ಕೈಗೊಂಡಂಥ ಬಂಗಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪ ಅವರು DSP ಪಾಂಡುರಂಗ ಅವರ ಮಾರ್ಗದರ್ಶನದಲ್ಲಿ ತಾಂತ್ರಿಕ ಮಾಹಿತಿಯನ್ನು ಕಲೆ ಹಾಕಿ ಇದರಲ್ಲಿ ಆರೋಪಿತರು ಪ್ರಕರಣ ಜರುಗಿದ ನಂತರ ಆಂಧ್ರ ಪ್ರದೇಶ ಕಡೆಯವರು ಅಂತ ಗೊತ್ತಾಗಿದೆ ಅಂತ ಒಂದು ತನಿಖೆಯ ಮೇರೆಗೆ ತಿಳಿದು ಬಂದ ಕಾರಣ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ ರಾಜ್ಯಗಳಿಗೆ ತನಿಖೆಯಲ್ಲಿ ಹೋಗಿ ಒಟ್ಟು ಆಂಧ್ರ ಪ್ರದೇಶದ 3 ಆರೋಪಿತರನ್ನು, ಒರಿಸ್ಸಾದವರ 2 ಆರೋಪಿತರನ್ನು ಬಂಧಿಸಿ 1 kg 408 g ಚಿನ್ನದ ಸರಗಳನ್ನು ಮತ್ತು ಬ್ರಾಸ್ಲೆಟ್ಗಳನ್ನು ವಶಪಡಿಸಿಕೊಂಡಿರುತ್ತಾರೆ. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಕೆಂಪಮ್ಮದೇವಿಯವರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಿಂದ ಜರುಗಿತು. ಜಾತ್ರಾ ಮಹೋತ್ಸವ ಪ್ರಯುಕ್ತ ಶ್ರೀ ಕೆಂಪಮ್ಮದೇವಿಯವರಿಗೆ ಹಣ್ಣಿನಿಂದ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ದೊಡ್ಡಗುಣಿ ಸೇರಿದಂತೆ ಸುತ್ತಮುತ್ತಲ 10ಕ್ಕೂ ಹೆಚ್ಚು ಹಳ್ಳಿಯ ಭಕ್ತಾದಿಗಳು ಆಗಮಿಸಿ ಅಗ್ನಿಕೊಂಡ ಹಾಯುವ ಮೂಲಕ ಭಕ್ತರು ತಮ್ಮ ಹರಕೆಯನ್ನು ತೀರಿಸಿ ಆಶೀರ್ವಾದ ಪಡೆದರು. ಕೆಂಪಮ್ಮದೇವಿ ಹಾಗೂ ನೇರಳಕೆರೆ ಗ್ರಾಮ ದೇವತೆಗಳ ಮೆರವಣಿಗೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು.
ಹಾಸನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುಪ್ಪೂರು ಕುರುಬರಹಳ್ಳಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ಎಸ್ ವಾಹನ ಪಲ್ಟಿಯಾಗಿದ್ದು ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮದ ಸುಮಾರು 20 ಜನರು ಹೊನ್ನವಳ್ಳಿಯ ಶ್ರೀ ಕಾಲಭೈರವೇಶ್ವರ ಜಾತ್ರೆ ನೋಡಲು ತೆರಳುವಾಗ ದುರ್ಘಟನೆ ಸಂಭವಿಸಿದ್ದು ಅಪಘಾತ ನಿಮಿತ್ತ 15 ಜನಕ್ಕೆ ಗಂಭೀರ ಗಾಯಗಳಾಗಿದೆ. ಘಟನೆ ಸಂಭವಿಸಿ 1 ಗಂಟೆಯಾದರೂ ಆಂಬ್ಯುಲೆನ್ಸ್ ಆಗಮಿಸಿದ ಕಾರಣ ಗಾಯಾಳುಗಳು ಸಾವು ನೋವಿನ ಮಧ್ಯೆ ನರಳಾಡುವ ದುಸ್ಥಿತಿ ಎದುರಾಗಿತ್ತು. ಗಾಯಾಳುಗಳನ್ನ ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದ್ದು ಸ್ಥಳಕ್ಕೆ ಹಂದನಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಾಮರಾಜನಗರ ವ್ಯಾಪ್ತಿಯ ಇಂಡಿಗನತ ಗ್ರಾಮದಲ್ಲಿ ಮರು ಮತದಾನ ಕೈಗೊಳ್ಳುವಂತೆ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಚುನಾವಣೆ ದಿನ ಮತದಾನ ಬಹಿಷ್ಕಾರವನ್ನ ನಡೆಸಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಮತಗಟ್ಟೆ ಧ್ವಂಸ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ಘಟನೆಗೆ ಕಾರಣರಾದ 25 ಅಧಿಕ ಮಂದಿಯನ್ನು ಮಲೆ ಮಹದೇಶ್ವರ ಬೆಟ್ಟ ಪೊಲೀಸರು ಬಂಧಿಸಿದ್ದಾರೆ. ಅದೇ ರೀತಿ ಏಪ್ರಿಲ್ 29 ಸೋಮವಾರ ಬೆಳಗ್ಗೆ 7 ಸಂಜೆಯವರೆಗೂ 146 ಮತಗಟ್ಟೆಯಲ್ಲಿ ಮರು ಚುನಾವಣೆ ನಡೆಸಲಾಗುತ್ತದೆ ಅಂತ ಚುನಾವಣಾ ಆಯೋಗ ಘೋಷಿಸಿದೆ. ವೀರವನಿತೆ ಚನ್ನಮಾಜಿ ಜನ್ಮಸ್ಥಳವನ್ನ ಅಭಿವೃದ್ಧಿಪಡಿಸುವಲ್ಲಿ ಸರ್ಕಾರ ಕಡೆಗಣಿಸಿರುವ ಕಾರಣ ಪಂಚಮಸಾಲಿ ಸಮಾಜದ ವತಿಯಿಂದ ಅಭಿವೃದ್ಧಿ ಮಾಡಲು ಸಹಕಾರ ನೀಡುತ್ತೇವೆ ಅಂತ ಕೂಡಲ ಸಂಗಮದ ಶ್ರೀಗಳು ಹೇಳಿಕೆ ನೀಡಿದ್ದಾರೆ. ಬೈಲಹೊಂಗಲ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೂಡಲ ಸಂಗಮ ಪೀಠ ಜಗದ್ಗುರುಗಳಾದ ಜಯಮೃತ್ಯುಂಜಯ ಸ್ವಾಮೀಜಿ ಉದ್ದೇಶಪೂರ್ವಕವಾಗಿ 75 ವರ್ಷಗಳಿಂದ ಚೆನ್ನಮ್ಮನ ಕ್ಷೇತ್ರ ಬೆಳವಣಿಗೆ ಆಗದಂಗೆ ಕಾಣದ ಶಕ್ತಿಗಳು ತಡೆಯುತ್ತಿವೆ. ಚೆನ್ನಮ್ಮನ ಇತಿಹಾಸಕ್ಕೆ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗೌರವ ಸಿಗಬೇಕಾಗಿತ್ತು, ಆದರೆ ಅದು ದಕ್ಕಿಲ್ಲ. ಸರ್ಕಾರ ಚೆನ್ನಮ್ಮಳ ಜನ್ಮಸ್ಥಳ ಅಭಿವೃದ್ಧಿಪಡಿಸಲು ಹಿಂದೇಟು ಹಾಕಿದ್ದಲ್ಲಿ ನಾವೆಲ್ಲ ಸಮಾಜದ ಬಾಂಧವರು ಕೂಡಿ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತೇವೆ ಅಂತ ತಿಳಿಸಿದ್ರು. 75 ವರ್ಷಗಳ ಕಾಲ ಚೆನ್ನಮ್ಮನ ಕ್ಷೇತ್ರ ಬೆಳವಣಿಗೆ ಆಗದೆ ಪ್ರಯತ್ನವನ್ನು ಮಾಡ್ತದೆ. ಉದ್ದೇಶ ಅಂದರೆ ಚೆನ್ನಮ್ಮನ ಇತಿಹಾಸ ಬೆಳಕಿ ಬರಬಾರ್ದು, ಆ ಮೂಲಕವಾಗಿ ಲಿಂಗಾಯತರ ಸ್ವತಂತ್ರ ಅಸ್ಮಿತೆ ಜಗತ್ತಿಗೆ ಗೊತ್ತಾಗಬಾರ್ದು. ಎಲ್ಲ ಕಾರಣಕ್ಕೋಸ್ಕರವಾಗಿ ಚೆನ್ನಮ್ಮನ ಇತಿಹಾಸಕ್ಕೆ ಎಷ್ಟು ಮಟ್ಟಿಗೆ ಗೌರವ ಸಿಗಬೇಕಾಗಿತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗೌರವ ಸಿಕ್ಕಿಲ್ಲ. ಉದ್ದೇಶ ಇಂಥ ಇತಿಹಾಸಕ್ಕಿಂತ ಹೋರಾಟಗಾರ ಚೆನ್ನಮ್ಮ ಆಗಿರಲಿ, ರಾಯಣ್ಣ ಆಗಿರಲಿ, ಬೆಳವಡಿ ಮಲ್ಲಮ್ಮ ಆಗಿರಲಿ, ಒಟ್ಟಾರೆ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು ಇತಿಹಾಸ ಜಗತ್ತಿಗೆ ಪರಿಚಯ ಆಗಬಾರ್ದು ಅಂತ ಒಂದು ಹುನ್ನಾರ 75 ವರ್ಷಗಳು ನಡ್ಕೊಂಬಂದೈತಿ. ಇತ್ತೀಚೆಗೆ ಇಮ್ಮಡಿ ಪುಲಕೇಶಿದ ಉದ್ಯಕ್ಕೆ ಯಾರಿಗೆ ಪರಿಚಯ ಕಡಿಮೆ ಆಗಿತ್ತು, ಇವೆಲ್ಲ ನಿಮ್ಮಂಥ ಮಾಧ್ಯಮದ ಸಹಕಾರದಿಂದ ಕನ್ನಡಿಗರ ಪ್ರಜ್ಞೆ ಹೆಚ್ಚಾದ ಮೇಲೆ ಇಮ್ಮಡಿ ಪುಲಕೇಶಿ ಕೀರ್ತಿ ಇವತ್ತು ಎಲ್ಲ ಕಡೆ ಪ್ರಚಾರ ಆಗಿದೆ. ಹಾಗಾಗಿ ಒಟ್ಟಾರೆ ಕರ್ನಾಟಕದ ಸಾಹಿತಿಗಳಾಗಿರ್ಬೋದು, ದಾರ್ಶನಿಕರಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ಅಂಥವ್ರು ಬೆಳಕಿಗೆ ಬರದ ರೀತಿಯಲ್ಲಿ ಒಂದು ದೊಡ್ಡ ಪ್ರಯತ್ನ ಮೊದಲಿಂದ ಆಗ್ತಾ ಇದೆ. ಈಗ ಸೂರ್ಯ ಹೆಂಗೆ ತನ್ನ ಕಿರಣ ಬೀರ್ತಾನೆ, ಆ ಸೂರ್ಯನ ಮುಖ್ಯಕ್ಕೆ ಯಾರು ಕೇಳಿ ಸಾಧ್ಯ ಇಲ್ಲ. ಹಂಗೆ ಇವತ್ತು ಚೆನ್ನಮ್ಮ ಬೆಳಕಿ ಬರ್ತಾಯಿದ್ರೆ, ರಾಯಣ್ಣನೇ ಬೆಳಕಿ ಬರ್ತದೆ, ಬೆಳವಡಿ ಮಲ್ಲಮ್ಮನು ಬೆಳಕಿ ಬರ್ತಿದ್ರೆ ಅದು ನಿಮ್ಮಂಥ ಕನ್ನಡಿಗರ ಮತ್ತು ಮಾಧ್ಯಮದ ಸಹಕಾರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.